ಹುಣಸೂರಿನ ಕಡೆಗೆ ನಾವು ಪ್ರಯಾಣ ಬೆಳೆಸೋಣ. ನಾವು ಭದ್ರಾವತಿಗೆ ಬಂದ್ವಿ, ಬಸವ ಕಲ್ಯಾಣಕ್ಕೆ ಬಂದ್ವಿ, ಈಗ ಸ್ವಲ್ಪ ಈ ಕಡೆಗೆ ಬರೋಣ. ಲೆಟ್ಸ್ ಟ್ರಾವೆಲ್ ಟು ಹುಣಸೂರು. ಬನ್ನಿ, ಹುಣಸೂರಿನಲ್ಲಿ ಏನು ಕಥೆ, ಏನು ಕೆಲಸ, ಏನು ಸಮಾಚಾರ? ಹುಣಸೂರು ಕ್ಷೇತ್ರದಲ್ಲಿ ಈ ಬಾರಿ ಗೆಲ್ಲೋ ಪಾರ್ಟಿ ಯಾವುದು? ಅರಸುನಾಡಲ್ಲಿ ಯಾರಿಗೆ ಅಧಿಕಾರದ ಗದ್ದುಗೆ? ಎಚ್ ಪಿ ಮಂಜುನಾಥ್ ಕ್ಷೇತ್ರ ಉಳಿಸ್ಕೊಳ್ತಾರಾ? ಭಾಳ ಪ್ರಶ್ನೆಗಳಿದ್ದಾವೆ. ಹುಣಸೂರು ಭಾಳ ಇಂಟ್ರೆಸ್ಟಿಂಗ್ ಇದೆ. ಮತ್ತೊಂದು ಕಡೆ ಹರೀಶ್ ಗೌಡ್ರಿದ್ದಾರೆ, ಈ ಅದೃಷ್ಟ ಪರೀಕ್ಷೆಯಲ್ಲಿ ಅದು ಪಾಸ್ ಆಗ್ತಾರಾ? ಯಾರು ಗೆಲ್ಬೋದು ಈ ಸಲ? ಯಾರಿಗೆ ಮತದಾರ ಪ್ರಭು ಎಸ್ ಸರ್ ನಿಮಗೆ ಓಟು ಅಂತಾನೆ? ಇದೆಲ್ಲ ನಾವು ನೀವು ಆಲೋಚನೆ ಮಾಡಬೇಕಾಗಿರುವ ವಿಷಯ ಇವಾಗ. ಓಕೆ, ಹಾಗಾದರೆ ಹುಣಸೂರು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ನಡುವೆ ಫೈಟ್ ಇರೋದು ಸುಸ್ಪಷ್ಟ. ಹುಣಸೂರು ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಜೆಡಿಎಸ್ ಗೆ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜನ ಬೆಂಬಲ ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್. ಹಾಲಿ ಶಾಸಕರು ಕಾಂಗ್ರೆಸ್ನ ಮಂಜುನಾಥ್, ಹುಣಸೂರಿನಲ್ಲಿ ಹಿನ್ನಡೆ, ಜೆಡಿಎಸ್ ಅಭ್ಯರ್ಥಿ ಸೋಲುಣಿಸಬಹುದಾ? ಹಾಗಾದರೆ ಹಾಲಿ ಶಾಸಕರಿಗೆ ಹುಣಸೂರು ಕ್ಷೇತ್ರದಲ್ಲಿ ಗೆಲುವಿನ ಭರವಸೆಯನ್ನ ಜೆ ಡಿ ಎಸ್ ಪಾರ್ಟಿ ಮೂಡಿಸಿರುವ ರೀತಿಯಲ್ಲಿ ನಮ್ಮ ಸಮೀಕ್ಷೆಯಲ್ಲಿ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ನಾನು ಮಾತನಾಡ್ತಾ ಇರುವಾಗ ಬೇರೆ ಬೇರೆ ಆಯಾಮಗಳು ನಿಮ್ಮ ಬಾಯಿಂದ ಬರ್ತಾ ಇರ್ಬೋದು. ಏ ಇಲ್ಲ ಸರ್, ಅದು ಹಂಗಲ್ಲ ಸರ್, ಹಿಂಗೆ ಸರ್, ಗ್ರೌಂಡ್ ರಿಪೋರ್ಟ್ ಅದು ಸರ್. ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್, ಐ ಟೋಟ್ಲಿ ಅಗ್ರಿ, ನಾನು ಇಲ್ಲ ಅಂತ ಅನ್ನೋದಿಲ್ಲ. ಯಾಕೆಂತಂದರೆ ಚುನಾವಣೆ ಹತ್ರ ಹತ್ರ ಬರ್ತಾ ಇದ್ದಂಗೆ ಏನು ಬೇಕಾದರೂ ಬದಲಾವಣೆ ಆಗ್ಬೋದು. ಹಾಗಾಗಿ ಸೊ ಈ ಸಲ ನಾವು ಗಮನಿಸಬೇಕಾಗಿರೋದು ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಹುಣಸೂರು. ಈಸ್ ಇಟ್ ಗೋಯಿಂಗ್ ಟು ಬಿ ಜೆ ಡಿ ಎಸ್ ಆರ್ ಇಸ್ ಇಟ್ ಗೋಯಿಂಗ್ ಟು ಬಿ ಕಾಂಗ್ರೆಸ್? ಓಕೆ, ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳು ಹರೀಶ್ ಗೌಡ್ರದ್ದು. ಜೆ ಡಿ ಎಸ್ ಅಭ್ಯರ್ಥಿ ಹರೀಶ್ ಗೌಡ್ರು ಭಾಳ ಯುವಕರು ಓಡಾಡ್ತಾರೆ, ಸಂಘಟನೆ ಮಾಡ್ತಾರೆ, ಮೊದಲ ಬಾರಿಗೆ ಎಮ್ ಎಲ್ ಎ ಚುನಾವಣೆ ಫೇಸ್ ಮಾಡ್ತಾ ಇರೋದ್ರಿಂದ ಜನ ಇವರ ಮೇಲೆ ಭಾಳ ಕನಸುಗಳನ್ನು ಜಾಸ್ತಿ ಇಟ್ಕೊಂಡಿದ್ದಾರೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ತಂದೆ ಜಿ ಟಿ ದೇವೇಗೌಡರು ಈ ಕ್ಷೇತ್ರದಲ್ಲಿ 2 ಸಲ ಗೆಲುವನ್ನು ಪಡೆದುಕೊಂಡಿದ್ದಾರೆ. ಒಪ್ಪಂದದ ಮೇರೆಗೆ ಅವರು ಜೆ ಡಿ ಎಸ್ಗೆ ಮತ್ತೆ ವಾಪಸ್ಸಾಗಿದ್ದು ಅನ್ನೋದು ಗೊತ್ತಲ್ಲ ನಿಮಗೆ. ಓಕೆ, ಹಾಗಾಗಿ ಆದ್ದರಿಂದ ಒಂದು ಸ್ವಲ್ಪ ಅವರಿಗೆ ಪ್ಲಸ್ ಪಾಯಿಂಟ್ ಇರಬಹುದು, ಆದರೆ ಮೈನಸ್ ಪಾಯಿಂಟು ಅದೇ ಆಗಬಹುದು. ನಿಮಗೆ ಹೇಳ್ತೀನಿ ಕೇಳಿ, ಮೊದಲ ಬಾರಿ ಅವರು ಎಮ್ ಎಲ್ ಎ ಚುನಾವಣೆ ಫೇಸ್ ಮಾಡ್ತಾ ಇದ್ದಾರೆ, ಅದೆಲ್ಲ ಸರಿ, ತಂದೆಯ ಲೆಗಸಿ ಇದೆ, ಅದೆಲ್ಲ ಸರಿ. ಆದರೆ ಹುಣಸೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ನೀವು ತಳ್ಳಿ ಹಾಕುವ ಹಾಗಿಲ್ಲ, ಭಾಳ ಬಲವಾಗಿದೆ. ಆಮೇಲೆ ಕುಟುಂಬ ರಾಜಕೀಯ. ಜಿ ಟಿ ದೇವೇಗೌಡರು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತಂದರು, ಸಿದ್ದರಾಮಯ್ಯನವರು 2 ಕ್ಷೇತ್ರಗಳಲ್ಲಿ ಕೊಡೋಕ್ಕಾಯ್ಕಿಲ್ಲ ಅಂತಂದರು, ಅದಾದ ನಂತರದಲ್ಲಿ ಇಲ್ಲಪ್ಪ ಇಲ್ಲಿಗೆ ಬರಬೇಕು ಅಂತ ಜೆ ಡಿ ಎಸ್ಗೆ ಬಂದೆ ಅಂತಂದರು. ಸೊ ಜೆ ಡಿ ಎಸ್ಗೆ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಹಿಡಿತಾ ಇರೋದು ಒಂದು ಸ್ವಲ್ಪ ಕಷ್ಟ. ಹಾಗಂದ ಮಾತ್ರಕ್ಕೆ ನಿಮಗೆ ಹೊಳೆ ಮೈಸೂರು ಭಾಗದ 81 ಸೀಟುಗಳಲ್ಲಿ ಕಾಂಗ್ರೆಸ್ನದ್ದು ಪ್ರಾಬಲ್ಯ ಇದೆ ಅಂತಂದರೆ ಖಂಡಿತ ಇಲ್ಲ, ಭಾಳ ದೊಡ್ಡ ಮಟ್ಟದಲ್ಲಿ ಏನಿಲ್ಲ. ಅಬಬ ಅಂದರೆ ಒಂದಿಷ್ಟು ಸೀಟುಗಳನ್ನು ಮಾತ್ರ ಗೆದ್ಕೊಂಬರ್ಬೋದು ಅಷ್ಟೇ ಅವರು, ಕಾಂಗ್ರೆಸ್ನವರು ಅಲ್ವೇ. ಹಾಗಾಗಿ ಸ್ಥಳೀಯ ನಾಯಕರು ಕೂಡ ಜೆ ಡಿ ಎಸ್ನವರು ಬಂಡಾಯ ಇದ್ದಿದ್ದಾರೆ. ನೀವು ಹೆಂಗೆ ನೀವು ಕುಟುಂಬ ರಾಜಕಾರಣಕ್ಕೆ ಇಷ್ಟೊಂದು ಒತ್ತು ಕೊಡ್ತೀರಿ, ತಂದೆಯವ್ರಿಗೆ ಒಂದು ಕಡೆ ಕೊಡ್ತೀರಿ, ಮಗನಿಗೂ ಒಂದು ಕಡೆ ಕೊಡ್ತೀರಿ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮಂಜುನಾಥ್ ಅವರು ಪ್ಲಸ್ ಪಾಯಿಂಟ್ಸು, ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ ಇರೋದರಿಂದ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇಟ್ ಮೇ ನಾಟ್ ಬಿ ಕಂಪ್ಲೀಟ್ಲಿ ಶೋರ್. 3 ಬಾರಿ ಶಾಸಕರಾಗಿರೋದ್ರಿಂದ ಕ್ಷೇತ್ರದ ಮೇಲೆ ಅವರಿಗೆ ಹಿಡಿತ ಇದೆ, ಕ್ಷೇತ್ರದ ನಾಡಿ ಮಿಡಿತ ಭಾಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇದು ಅವರ ಪರವಾಗಿ ವರ್ಕೌಟ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅದಾದ ಮೇಲೆ ಮೈನಸ್ ಪಾಯಿಂಟ್ಗಳಿದೆ. ಹಾಲಿ ಶಾಸಕರು ಜನ ಗೆಲ್ಲಿಸಿದ್ದಾರೆ 3 ಸಲ, ಏನು ಸರ್ ಅಭಿವೃದ್ಧಿ ಏನು ಮಾಡಿಲ್ಲ ಸರ್ ಅಂತಾರೆ. ಶಾಸಕರು ಜನರಿಗೆ ಸುಲಭವಾಗಿ ಸಿಗದೇ ಇಲ್ಲ ಸರ್ ಅವರು, ಏನು ಸರ್. ಸಾಮಾನ್ಯವಾಗಿ ಶಾಸಕರು ಜನರಿಗೆ ಕೈಗೆ ಸಿಗಬೇಕು ಅಂತ ಬಯಸ್ತಾರೆ. ಕುರುಬ ಸಮುದಾಯದ ಕೆಲ ನಾಯಕರನ್ನು ಕಡೆಗಣನೆ ಮಾಡಿದ್ದಾರೆ ಮಂಜುನಾಥ್ ಅವರು ಅನ್ನುವ ಆರೋಪ ಇದೆ ಅವರ ಮೇಲೆ. ಇದೆಲ್ಲ ಇವರ ಮೈನಸ್ ಪಾಯಿಂಟ್ಗಳಲ್ಲಿ ಅತ್ಯಂತ ಪ್ರಮುಖವಾಗಿರೋದು, ನಾವು ಗಮನಿಸಬೇಕಾಗಿರೋದು. ಲೆಟ್ಸ್ ಗೋ ಟು ದಿ ಸ್ಟ್ರೈಕ್ ರೇಟ್ ನೌ. ಇವೆಲ್ಲದರ ನಡುವೆಯೂ ಕೂಡ ಜೆ ಡಿ ಎಸ್ ಹ್ಯಾಸ್ ಗಾಟ್ 60%, ಕಾಂಗ್ರೆಸ್ 38%, ಬಿ ಜೆ ಪಿ ಒಂದು ರೀತಿ ಆಟಕ್ಕುಂಟು, ಲೆಕ್ಕಕ್ಕೆ ಖಂಡಿತವಾಗಲೂ ಕೂಡ ಇಲ್ಲ ಅನ್ನೋ ಥರದಲ್ಲಿ ಬಿ ಜೆ ಪಿ ಇದೆ. ಇತರರು ಕೂಡ ಆಟಕ್ಕುಂಟು, ಲೆಕ್ಕಕ್ಕಿಲ್ಲ ಅನ್ನೋ ಥರದಲ್ಲೇ ಇದ್ದಾರೆ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.